ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಲು ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಳೆ ಒಬ್ಬಟ್ಟಿಗೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಕಪ್ ಕಡಲೆಬೇಳೆ, ಮತ್ತೆ ಒಂದು ಕಪ್ ಬೆಲ್ಲ, ನೀವು ಇಲ್ಲಿ ಯಾವುದಾದ್ರೂ ಬೆಲ್ಲ ತಗೋಬಹುದು, ಮತ್ತೆ ಒಂದು ಕಪ್ ಮೈದಾ ಹಿಟ್ಟು, ಒಂದು ಮುಕ್ಕಾಲು ಕಪ್ನಷ್ಟು ಚಿರೋಟಿ ರವೆ, ಎರಡು ಸ್ಪೂನ್ನಷ್ಟು ಗಸಗಸೆ, ಸ್ವಲ್ಪ ಅರಿಶಿನ, ಎರಡು ಏಲಕ್ಕಿ, ಮತ್ತೆ ಸ್ವಲ್ಪ ಒಣಗಿದ ಶುಂಠಿ, ಮತ್ತೆ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ. ಇದಾದ ನಂತರ ಒಂದು ಪಾತ್ರೆಯಲ್ಲಿ ಚಿರೋಟಿ ರವೆನ ಹಾಕಿ, ಮತ್ತೆ ಮೈದಾ ಹಿಟ್ಟನ್ನ ಹಾಕಿ. ನೋಡಿ ಫ್ರೆಂಡ್ಸ್, ನಿಮಗೆ ಚಿರೋಟಿ ರವೆ ಬೇಡ ಅಂತ ಹೇಳಿದ್ರೆ ನೀವು ಮೈದಾ ಒಂದೇ ಹಾಕಿಬಿಟ್ಟು ಮಾಡಬಹುದು. ಚಿಟಿಕೆ ಅರಿಶಿನ, ಮತ್ತೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ. ಇದಾದ ನಂತರ ನೀರನ್ನ ಹಾಕಿಬಿಟ್ಟು ಹಿಟ್ಟನ್ನು ಕಲಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸ್ಕೊಳ್ಳಿ. ಫ್ರೆಂಡ್ಸ್, ನಾವು ಚಪಾತಿಗೆ ಯಾವ ರೀತಿಯಾಗಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಹಿಟ್ಟನ್ನು ಕಲಸ್ಕೋಬೇಕು, ಆದರೆ ಇನ್ನೂ ಸ್ವಲ್ಪ ಮೆತ್ತಗೆ ಹಿಟ್ಟು ಕಲಸ್ಕೋಬೇಕು. ನೋಡಿ, ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಹಿಟ್ಟನ್ನು ನೀವು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟನ್ನು ನಾದ್ಕೊಂಡಾದ್ಮೇಲೆ ಒಂದು ಗಂಟೆ ಕಾಲ ಇದನ್ನು ಮುಚ್ಚಿಟ್ಬಿಟ್ಟು ಸೈಡಿಗೆ ತೆಗೆದಿಡಿ. ನೋಡಿ, ಈ ರೀತಿಯಾಗಿ ನೋಡಿ ಇಷ್ಟು ಮೆತ್ತಗಿರಬೇಕು ಹಿಟ್ಟು. ಇವಾಗ ಸ್ಟೌ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆನ ಇಡಿ. ಅದರಲ್ಲಿ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಬೇಕು. ನೋಡಿ, ಎರಡು ಗ್ಲಾಸ್ನಷ್ಟು ನೀರು ಹಾಕಿ ಅದಾದಮೇಲೆ ಕಡಲೆಬೇಳೆನ ಹಾಕಿ. ನೀವು ಕಡಲೆಬೇಳೆ ಅಥವಾ ತೊಗರಿಬೇಳೆನ ಕೂಡ ತಗೋಬೋದು. ನೋಡಿ, ಇವಾಗ ಬೇಳೆ ಬೆಂದಿದೆನಾ ಇಲ್ಲ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಬೇಳೆ ಮಾತ್ರ ಹೊಡಿಬಾರ್ದು, ಪೂರ್ತಿಯಾಗಿ ಬೆಂದಿರಬೇಕು. ನೋಡಿ ಈ ರೀತಿಯಾಗಿ, ಇವಾಗ ಈ ಬೇಳೆಯಲ್ಲಿರುವಂಥ ನೀರನ್ನೆಲ್ಲ ತೆಗೆದ್ಬಿಟ್ಟು ಬೇಳೆನ ಮತ್ತೆ ಒಂದು ಪಾತ್ರೆಯಲ್ಲೇ ಹಾಕಬೇಕು. ಈಗ ಸ್ಟೌ ಆನ್ ಮಾಡಿಬಿಟ್ಟು ಅದರಲ್ಲೇ ಬೆಲ್ಲನ ಕೂಡ ಹಾಕಿ ಮತ್ತೆ ಏಲಕ್ಕಿ ಮತ್ತೆ ಶುಂಠಿ ಪುಡಿನ ಹಾಕಿ ಇವಾಗ ಇವೆಲ್ಲವನ್ನ ಚೆನ್ನಾಗಿ ಕಲಸ್ಕೋಬೇಕು. ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಈಗ ಈ ಬೇಳೆನ ಬೆಲ್ಲನ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾ ಇಲ್ಲಿ ಕಲ್ಲಲ್ಲಿ ರುಬ್ತಾ ಇರೋದು. ಸೊ ನಿಮ್ಮ ಮನೇಲಿ ಕಲ್ಲು ಇಲ್ಲ ಅಂತ ಹೇಳಿದ್ರೆ ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ರೀತಿಯಾಗಿ ನೀರು ಹಾಕಬೇಕಾಗಿಲ್ಲ, ಹಾಗೆ ನೀವು ರುಬ್ಬಿಟ್ಕೋಬೇಕು. ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಇಟ್ಟು ಇದನ್ನು ಸ್ವಲ್ಪ ಲಟ್ಟಿಸ್ಬೇಕು. ನೋಡಿ, ಈ ರೀತಿಯಾಗಿ ಇಲ್ಲಿ ವಿಡಿಯೋಲಿ ಯಾವ ರೀತಿ ತೋರಿಸ್ತಾ ಇದೆಯಲ್ಲ ಅದೇ ರೀತಿಯಾಗಿ ನೀವು ಲಟ್ಟಿಸ್ಕೊಳ್ಳಿ. ಇದರಲ್ಲಿ ಇವಾಗ ಸ್ವಲ್ಪ ಹೂರ್ಣನ ಇಡೋಣ. ನೋಡಿ, ಅದು ಕೈಗೆ ಅಂಟಬಾರ್ದು, ಹಾಗಾದರೆ ನಿಮಗೆ ಪರ್ಫೆಕ್ಟಾಗಿ ಹೋಳಿಗೆ ಬರುತ್ತೆ. ನೋಡಿ, ಇವಾಗ ಮಧ್ಯದಲ್ಲಿ ಇಟ್ಟಾದಮೇಲೆ ಫುಲ್ಲಾಗಿ ಇದನ್ನು ನೋಡಿ ಈ ಥರ ಕವರ್ ಮಾಡಬೇಕು. ನೋಡಿ, ಸುತ್ತನೂ ಈ ಥರ ಕವರ್ ಮಾಡಬೇಕು. ನೋಡಿದ್ರಲ್ಲ, ಈ ರೀತಿ ಮಾಡ್ಕೊಂಡಾದ್ಮೇಲೆ
ಇವಾಗ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ, ಇವಾಗ ಇದ್ರ ಮೇಲೆ ಒಂದು ಕವರನ್ನು ಹಾಕಬೇಕು. ಇವಾಗ ನಿಧಾನಕ್ಕೆ ಲಟ್ಸಿ ನೋಡಿ, ಸುತ್ತಲೂ ಈ ರೀತಿಯಾಗಿ ಕವರ್ನ ತಿರುಗಿಸ್ಬಿಟ್ಟು ನೀವು ಲಟ್ಸ್ತಾ ಹೋಗಿ. ಫ್ರೆಂಡ್ಸ್, ನಿಮಗೆ ಈ ಹೋಳಿಗೆ ಕವರ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಈ ರೀತಿಯಾಗಿ ನಿಧಾನಕ್ಕೆ ನೀವು ಲಟ್ಸ್ಬೇಕು. ನೋಡ್ತಾ ಇದ್ರಲ್ಲ, ಇದೇ ರೀತಿಯಾಗಿ ಸುತ್ತನೂ ಲಟ್ಸ್ತಾ ಹೋಗಿ. ಇವಾಗ ಇದಾದ ನಂತರ ಸ್ಟೌವ್ ಮೇಲೆ ಒಂದು ತವ್ವನ ಇಟ್ಟು ಅದು ಹೀಟ್ ಆದಮೇಲೆ ಇವಾಗ ಈ ಹೋಳಿಗೆನ ಹಾಕಬೇಕು. ಇದ್ರ ಮೇಲೆ ಕವರು ತೆಗೆದ್ಬಿಡಿ. ಇವಾಗ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ನೋಡಿ, ಈ ರೀತಿಯಾಗಿ ಎರಡು ಕಡೆನೂ ಚೆನ್ನಾಗಿ ಇದನ್ನ ಬೇಯಿಸ್ಬೇಕು. ನೋಡಿ, ಇವಾಗ ಒಂದ್ ಕಡೆ ಆಗಿದೆ, ಇದನ್ನ ಮತ್ತೆ ಈ ರೀತಿಯಾಗಿ ತಿರುವಿ ಹಾಕಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭವಾಗಿ ಯಾವ ರೀತಿ ಹೋಳಿಗೆ ಮಾಡೋದು ಅಂತ. ಬೇಳೆ ಒಬ್ಬಟ್ಟು ಈಗ ರೆಡಿಯಾಗಿದೆ. ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ.